ನಾನಿವತ್ತು ನಿಮ್ಮನ್ನು ಬಳಸ್ತೇನೆ, ಬಳಸಬಲ್ಲೆ. ನಿನ್ನ ಹಣೆ ಬರಲು ನನಗೆ ಚೆನ್ನಾಗಿ ಗೊತ್ತು. ತಂಗಡಿಗೆಯಿಂದ ನಿನ್ನಿಂದ ತಂಗಡಿಗೆ ಈ ರಾಜ್ಯದ ಮಂತ್ರಿ ಆಗಿಲ್ಲ, ಈ ಕಣಗಿರಿ ಕ್ಷೇತ್ರದಲ್ಲಿ ಜನ ಬಂದಲ್ಲ, ನೀನ್ಯಾರು? ನೀನ್ಯಾರು? ನನ್ನ ಕರ್ಕೊಂಡು ಹೋದ್ಮೇಲೆ ನೀನು ಮಂತ್ರಿ ಆಗಿದ್ದೀನಿ. ಹತ್ತು ಗಂಟೆಗೆ ನನ್ನ ಮನೆ ಮುಂದೆ ಬಂದು ನಿಂತಿದ್ರು ನಿನ್ನೆಲ್ಲ ಕಾವಲುಗಾರರು. ನನ್ನ ಕರ್ಕೊಂಡು ಹೋಗಿ ನನ್ನ ಹೆಸರು ಮಂತ್ರಿ ಆಗಿದ್ದೀನಿ ಜನಾರ್ದನ್ ರೆಡ್ಡಿ. ನಾನು ನೀನ್ ಹೇಳಿದ ಪದವನ್ನು ಬಳಸಬಲ್ಲೆ, ಆ ತಾಕತ್ ನನಗೂ ಇದೆ. ರಾಜ್ಯಸಭಾ ಚುನಾವಣೆಯೊಳಗ ನನ್ನ ಮಂದಿ ಮನೆ ಸುತ್ತರ ಓಡಾಡಿದ್ಮೇಲೆ ಹೇಳ ಹೇಳ ಜನಾರ್ದನ್ ರೆಡ್ಡಿ, ನಿನ್ನಂತವ್ರು ಬಹಳ ಮಂದಿ ನೋಡಿದ್ದೀನಿ ನಾನು ಈ ಕ್ಷೇತ್ರದ ಜನರಿಗೆ. ದೇವರು ಈ ಕ್ಷೇತ್ರದ ಜನರಿಗೆ ಆಶೀರ್ವಾದ ಮಾಡಿದ್ದಾರೆ. ಬರೇ ಪಕ್ಷ ಅಲ್ಲ, ಇಂಡಿಪೆಂಡೆಂಟ್. ನಿನ್ನಿಂದ ಸುಳ್ಳು ಗೆದ್ದಿಲ್ಲ. ನೀನು ಮೊನ್ನೆ ಡಬಲ್ ಬೆಡ್ರೂಮ್ ಎಲ್ಲಪ್ಪ ರೆಡ್ಡಿ, ಎಲ್ಲಿ ನಿನ್ನ ಡಬಲ್ ಬೆಡ್ರೂಮ್? ಐಪಿಎಲ್ ಆಡಿದ್ರ ಗಂಗಾವತ್ತೆಗ? ಐಪಿಎಲ್ ಆಡಿದ್ರಿ? ಗೆದ್ದ ತಕ್ಷಣ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಸ್ವಾಮಿ, ನಿನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ. ಈ ಕ್ಷೇತ್ರದ ಜನರಿಗೆ ಒಂದು ವರ್ಷದಿಂದ ನಾನು ಪ್ರತಿಯೊಂದು ವಾರ್ಡ್ನೊಳಗ, ಪ್ರತಿಯೊಂದು ಊರೊಳಗ, ಪ್ರತಿಯೊಂದು ಊರಿಗೆ ಭೇಟಿ ಕೊಟ್ಟಿದ್ದೆ. ಅವತ್ತು ನನ್ನೆಲ್ಲ ತಾಯಂದ್ರಿಗೆ ಹೇಳಿದ್ದೆ, ನನ್ನ ಗೆಲ್ಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿ. ನನಗೆ ಸುಳ್ಳು ಹೇಳಿಕೆದ್ದೀರಲ್ಲ, ನಿಮ್ಮನ್ನು ನೋಡಿ ಹೊಟ್ಟೆ ಕಾರಕಲ್ ಸರಿಯಾಗತ್ತೆ. ನನ್ನ ತಾಯಂದ್ರಿಗೆ, ನನ್ನ ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ, 15 ಲಕ್ಷ ಕೊಡ್ತೀನಂತ ಸುಳ್ಳು ಹೇಳಿಕೆದ್ದಿದ್ದೀರಲ್ಲ, ನಿಮ್ಮ ಮಕ್ಕಳ ನಾಚಿ ಆಗ್ಬೇಕು. ತಂಗಡಿ ಬಗ್ಗೆ ಅಂತ ದುರಹಂಕಾರಿ. ನಾನು ಈ ಕ್ಷೇತ್ರದ ಮಗನಾಗಿ ಕೆಲಸ ಮಾಡಕತ್ತೀನಿ, ಈ ಕ್ಷೇತ್ರದ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಈ ಕ್ಷೇತ್ರದ ಸಾಮಾನ್ಯ ಮನುಷ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕನಗಿರಿ ಕ್ಷೇತ್ರದವರು 24 ತಾಸು 12 ತಿಂಗಳು ಫೋನ್ ಹಚ್ಚಿದ್ರೆ ಫೋನ್ ಎತ್ತೀನಿ. ಗಂಗಾವತಿಯಾಗ ಯಾರು ಫೋನ್ ಹಚ್ಚಿದ್ದ ಫೋನ್ ಎತ್ತೀರಾ ಜನಾರ್ದನ್ ರೆಡ್ಡಿ ಅವರೇ? ಯಾರ ಜನ ಕಷ್ಟ ಸುಖ ಕೇಳಿದ್ದೀರಾ? ಕನಕಿರೆ ಬಂದು ಮಾತಾಡ್ತೀರಿ, ಕಾರ್ಡಿಯರ್ ಬಂದು ಮಾತಾಡ್ತೀರಿ, ನಿಮ್ಮ ಯೋಗ್ಯತೆಗೆ ಯಾವ ಕ್ಷೇತ್ರದಾಗ ಗೆದ್ದೀನಿ, ಯಾವ ಜಿಲ್ಲೆದಾಗ ಗೆದ್ದೀನಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಬಾಯಿ ತೆಗೆದ್ರೆ ಬಳ್ಳಾರಿ ಸುದ್ದಿಗೆ ಹೋಗ್ತೀರಿ. ನಿನ್ನೆ ಸಿರುಗುಪ್ಪದ ಹೇಳಿ ಬಂದೀನಿ, ಯಾಕ್ರಪ್ಪ ಬಳ್ಳಾರಿ ಜಿಲ್ಲೆದಾಗಿದ್ದ ಬಿಜೆಪಿ ಸುಳ್ಳು ಹೇಳ ನಮ್ಮ ಜಿಲ್ಲೆ ಕಳ್ಸಕತ್ತೀರಿ ಅಂತ. ಎಲ್ಲ ಸುಳ್ಳು ಗಿರಾಕಿಗಳು. ಅವ್ರ ಜೊತೆಗೆ ಏನಾಗಿದೆ ಅಂದ್ರೆ ಬಿಜೆಪಿಯವರು ಮ್ಯಾಲೆ ನೇರ್ತಂದು ಕೆಳಗಿನವರಿಗೆ ಸುಳ್ಳು ಹೇಳೋರದ. ಮೋದಿನೂ ಸುಳ್ಳು, ಮೋದಿ ಕೆಳಗಿದ್ದರು ಸುಳ್ಳು, ಕಾಟಿಯಾಗಿದ್ದರು ಸುಳ್ಳು. ಮತ್ ಯಾವ ಸತ್ಯ ಹೇಳಿರಪ್ಪ?